ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಟಾಪ್ ಹೀರೋಗಳು ಎಂದ ತಕ್ಷಣ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ಮೊದಲ ಪಟ್ಟಿಯಲ್ಲಿ ಬರ್ತಾರೆ. ಹಾಗಾದ್ರೆ ಒಂದು ಸಿನಿಮಾಗೆ ದರ್ಶನ್ ಮತ್ತು ಯಶ್ ಅವರು ಎಷ್ಟು ಸಂಭಾವನೆಯನ್ನ ಪಡೆಯುತ್ತಾರೆ ಗೊತ್ತಾ? ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ಪಕ್ಕ ದರ್ಶನ್ ಹಾಗೂ ಯಶ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಿಂದಿಯಲ್ಲೂ ಕೂಡ ಅತಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಅನ್ನ ಹೊಂದಿದ್ದಾರೆ. ಇನ್ನು ಮಡಿ ಬಾಸ್ ಅವರು ಈಗಾಗಲೇ ರಾಬರ್ಟ್ ಸಿನಿಮಾವನ್ನ ಮುಗಿಸುತ್ತಿದ್ದು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬಿಗ್ ಬಜೆಟ್ ನಲ್ಲಿ ತಯಾರಾಗುತ್ತಿರುವ ಹಾಗೂ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡುತ್ತಿರುವ ಗಂಡುಗಲಿ ಮದಕರಿ ನಾಯಕ ಸಿನಿಮಾದಲ್ಲಿ ಬ್ಯುಸಿ ಆಗಲಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಈ ಅತಿ ದೊಡ್ಡ ಐತಿಹಾಸಿಕ ಸಿನಿಮಾ ಕೇವಲ 5 ಲ್ಯಾಂಗ್ವೇಜ್ ನಲ್ಲಿ ಅಷ್ಟೇ ಅಲ್ಲದೆ 7-8 ಲ್ಯಾಂಗ್ವೇಜ್ ನಲ್ಲಿ ನಿರ್ಮಾಣವಾಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಿಂತ ಐತಿಹಾಸಿಕ ಸಿನಿಮಾದಲ್ಲಿ ಕಲಾವಿದರು ಅತಿ ಹೆಚ್ಚು ಎಫರ್ಟ್ ಅನ್ನ ಹಾಕಬೇಕಾಗುತ್ತದೆ. ಹೀಗಾಗಿ ಡಿ ಬಾಸ್ ಅವರು ಕೂಡ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಂಭಾವನೆಯನ್ನ ಐತಿಹಾಸಿಕ ಮತ್ತು ಪೌರಾಣಿಕ ಸಿನಿಮಾಗಳಲ್ಲಿ ಪಡೆಯುತ್ತಾರೆ ಎಂಬ ಮಾಹಿತಿ ಇದೆ. ಇನ್ನು ಈ ಹಿಂದೆ ರಿಲೀಸ್ ಆಗಿದ್ದ ಡಿ ಬಾಸ್ ಅವರ 50ನೇ ಚಿತ್ರವಾದ ಕುರುಕ್ಷೇತ್ರ ಸಿನಿಮಾಕ್ಕೆ ದರ್ಶನ್ ಅವರು 12 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಎಂಬ ಮಾಹಿತಿ ಇದೆ. ಮತ್ತು ಕಮರ್ಷಿಯಲ್ ಸಿನಿಮಾಗಳಿಗೆ 9-10 ಕೋಟಿ ಸಂಭಾವನೆಯನ್ನ ಡಿ ಬಾಸ್ ಅವರು ಪಡೆಯುತ್ತಾರೆ ಎಂಬ ಮಾಹಿತಿ ಇದೆ. ಇನ್ನು ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳ ಕ್ರೇಸ್ ಶುರುವಾಗಿದ್ದು ರಾಬರ್ಟ್ ಸಿನಿಮಾಗೂ ಕೂಡ 10-12 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಇನ್ನು ಕುರುಕ್ಷೇತ್ರ ಸಿನಿಮಾದ ನಂತರ ದರ್ಶನ್ ಅವರ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗಿದೆ. ಹೀಗಾಗಿ ಮುಂಬರುವ ಗಂಡುಗಲಿ ಮದಕರಿ ನಾಯಕ ಸಿನಿಮಾಗೂ ಕೂಡ ದರ್ಶನ್ ಅವರ ಸಂಭಾವನೆ ಜಾಸ್ತಿ ಆಗುವ ಚಾನ್ಸಸ್ ಇದೆ ಎಂಬ ಮಾಹಿತಿ ಇದೆ. ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಬೇರೆ ಭಾಷೆಗರು ಕೂಡ ತಿರುಗಿ ನೋಡುವಂತೆ ಮಾಡಿದ್ದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಸಿನಿಮಾ. ಹೌದು, KGF ಸಿನಿಮಾ ರಿಲೀಸ್ ಆದ ಬಳಿಕ ಸ್ಯಾಂಡಲ್ವುಡ್ ಗೆ ರಾಕಿಂಗ್ ಸ್ಟಾರ್ ಆಗಿದ್ದ ನಮ್ಮ ಯಶ್ ಅವರು ನ್ಯಾಷನಲ್ ಸ್ಟಾರ್ ಆದರು. ಮತ್ತು ಇದೊಂದು ಸಿನಿಮಾ ರಿಲೀಸ್ ಆದ ಬಳಿಕ ಕನ್ನಡಕ್ಕೆ ಇದ್ದ ವ್ಯಾಲ್ಯೂ ಕೂಡ ಜಾಸ್ತಿ ಆಯಿತು ಎಂದರೆ ತಪ್ಪಾಗಲಾರದು. ಇನ್ನು ಬರೋಬ್ಬರಿ 3 ವರ್ಷಗಳ ಕಾಲ KGF Chapter 1 ಸಿನಿಮಾಗಾಗಿ ಯಶ್ ಅವರು ತಮ್ಮ ಸಮಯವನ್ನ ಮೀಸಲಿಟ್ಟಿದ್ದರು. ಇನ್ನು ಉನ್ನತ ಮೂಲಗಳ ಪ್ರಕಾರ KGF ಸಿನಿಮಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬರೋಬ್ಬರಿ 8-10 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರಂತೆ. ಇನ್ನು KGF ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗಿ 300 ಕೋಟಿಗಿಂತ ಅತಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿತ್ತು. ಇನ್ನು KGF ಸಿನಿಮಾಗೆ ಬಂದ ಒಟ್ಟು ಲಾಭದಲ್ಲಿ ಶೇಕಡಾವಾರು ಹಣವನ್ನ ಯಶ್ ಅವರು ಸಂಭಾವನೆ ರೂಪದಲ್ಲಿ ಪಡೆದಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಈಗ ಮತ್ತೆ ಯಶ್ ಅವರು ಕನ್ನಡ ಸಿನಿಮಾವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು KGF Chapter 2 ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನು ನ್ಯಾಷನಲ್ ಸ್ಟಾರ್ ಆಗಿ ಬದಲಾಗಿರುವ ಯಶ್ ಅವರ ಸಂಭಾವನೆ ಕೂಡ KGF Chapter 1 ಗಿಂತ ಜಾಸ್ತಿ ಆಗಿದ್ದು. ಹೌದು, ಮೂಲಗಳ ಪ್ರಕಾರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ KGF Chapter 2 ಸಿನಿಮಾಗೆ 12 ಕೋಟಿಗಿಂತ ಹೆಚ್ಚು ಸಂಭಾವನೆ ಪಡೆಯುತ್ತಾರೆ ಎಂಬ ಮಾಹಿತಿ ಇದೆ. ಮತ್ತು ಮತ್ತೊಂದು ಮೂಲಗಳ ಪ್ರಕಾರ ಯಶ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ 10-12 ಕೋಟಿ ಸಂಭಾವನೆ ಪಡೆಯುವುದು ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಯಾರೇ ಎಷ್ಟೇ ಸಂಭಾವನೆ ಪಡೆದರೂ ಕೂಡ ಕನ್ನಡ ಸಿನಿಮಾ ರಂಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯಲು ದರ್ಶನ್ ಹಾಗೂ ಯಶ್ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಮತ್ತು ಕೊಡುಗೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರಿಯಲಿ ಎಂದು ನಾವು ಆಶಿಸೋಣ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ರ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಪಕ್ಕ ಕನ್ನಡದ ಅಭಿಮಾನಿಯಾಗಿರೋ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.